ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಜೋರ್ ಮಳೆ ಬರ್ತಾ ಇದೆ ಸುತ್ತಮುತ್ತ ಎಲ್ಲ ನೀರಿದೆ ಆದ್ರೆ ಕುಡಿಯೋಕ್ ನೀರು ಸಿಗುತ್ತಾ ಬೆಂಗಳೂರಿನ ಜನರಿಗೆ ಸೋ ಈ ಪ್ರಶ್ನೆ ಈಗ ಉದ್ಭವವಾಗಿದೆ ಬೆಂಗಳೂರಿಗೆ ಕುಡಿಯೋ ನೀರು ಬಂದ್ ಆಗುತ್ತಾ ಸದ್ಯಕ್ಕೆ ಬೆಂಗಳೂರಿಗೆ ಸರಬರಾಜ್ ಆಗಲ್ವಾ ಹಾಗಾದ್ರೆ ನೀರು ಟಿಕೆ ಹಳ್ಳಿಯ ಜಲರೇಚಕ ಯಂತ್ರಗಾರ ಜಲಾವೃತ ಆಗಿಬಿಟ್ಟಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿದೆ ಈ ಜಲರೇಚಕ ಯಂತ್ರಗಾರ ನೆನ್ನೆ ರಾತ್ರಿ ಸುರಿದ ಮಳೆಯಿಂದ ಜಲರೇಚಕ ಯಂತ್ರಗಾರ ಜಲಾವೃತ ಆಗಿಬಿಟ್ಟಿದೆ ಸೋ ಈ ವಿಷಯ ತಿಳಿದು ತುರ್ತು ಸಿಎಂ ಅಲ್ಲಿಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ ಟಿಕೆ ಹಳ್ಳಿಗೆ ಸಿಎಂ ಬೊಮ್ಮಾಯಿ ದೌಡಾಯಿಸ್ತಾ ಇದ್ದಾರೆ ಜಲಾವೃತದಾಗಿರುವಂತ ಈ ಜಲರೇಚಕ ಯಂತ್ರಗಾರವನ್ನ ಸಿಎಂ ವೀಕ್ಷಣೆಯನ್ನ ಮಾಡ್ತಾರೆ ಭಾರಿ ಮಳೆ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿಗೆ ಕುಡಿಯೋ ನೀರು ಸಪ್ಲೈ ಮಾಡೋದೇ ಈ ಜಲರೇಚಕ ಯಂತ್ರಗಾರದಿಂದ ಅದೇ ಈಗ ಜಲಾವೃತ ಆಗಿರೋದ್ರಿಂದ ಕುಡಿಯೋ ನೀರು ಸರಬರಾಜು ಸ್ಟಾಪ್ ಆಗುತ್ತಾ ಅಂತ ಆತಂಕ ಇದೆ ಹಾಗಾಗಿ ತುರ್ತಾಗಿ ಪ್ರವಾಸವನ್ನ ಕೈಗೊಳ್ಳತಾ ಇದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಧ್ಯಾಹ್ನ ತೆರಳುತ್ತಾರೆ ಅಲ್ಲಿಗೆ ಜಲಾವೃತವಾದ ಜಲರೇಚಕ ಯಂತ್ರಗಾರವನ್ನ ವೀಕ್ಷಣೆ ಮಾಡ್ತಾರೆ ಯೂಟ್ಯೂಬ್ ಚಾನೆಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವರ ಬಗ್ಗೆ ಕೇಳಿರ್ತೀವಿ ನೀವು ಮಾಡಬೇಕಾ ಯೂಟ್ಯೂಬ್ ಚಾನೆಲ್ ಮಾಡೋದು ಹೇಗೆ ಅಂತ ಹೇಳಿ ಡೀಟೇಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ಳತಾರೆ ಈಗ ಈ ಟಿಕೆ ಹಳ್ಳಿ ಜಲರೇಚಕ ಯಂತ್ರಗಾರದ ಮೂಲಕವೇ ಬೆಂಗಳೂರಿಗೆ ಕುಡಿಯೋ ನೀರು ಸಪ್ಲೈ ಆಗ್ತಾ ಇರೋದು ಹೀಗಾಗಿ ಬೆಂಗಳೂರಿಗೆ ಈಗ ಕುಡಿಯೋ ನೀರು ಸರಬರಾಜು ಬಂದ್ ಆಗುತ್ತಾ ಅನ್ನುವಂತ ಆತಂಕ ಮೂಡಿದೆ ತುರ್ತಾಗಿ ಸಿಎಂ ಪ್ರವಾಸ ಕೈಗೊಳ್ಳತಾರಲ್ಲ ನೋಡೋಣ ಅದಾದ ಮೇಲೆ ಅವರು ಏನು ಮಾಹಿತಿ ಕೊಡ್ತಾರೆ ಮೀಡಿಯಾ ಮುಂದೆ ಅಂತ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್ ಸುನಿಲ್ ನಿಜಕ್ಕೂ ಇದು ಆತಂಕ ಪಡೋ ವಿಷಯನೇ ಬೆಂಗಳೂರಿಗೆ ಕುಡಿಯೋ ನೀರು ಸಪ್ಲೈ ಬಂದ್ ಆಗಿಬಿಟ್ರೆ ಅಲ್ಲಿ ಕತೆ ಮುಗಿಯಿತು ಅಂತಾನೆ ಅರ್ಥ ಸದ್ಯಕ್ಕೆ ಸಿಎಂ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಮಾಹಿತಿ ಸಿಕ್ಕಿದೆ ಮತ್ತೆ ಅಲ್ಲಿ ನಿಮಗೆ ಏನು ಇನ್ಫಾರ್ಮೇಷನ್ ಸಿಗ್ತಾ ಇದೆ ಜಲಾವೃತ ಆಗಿರೋದ್ರಿಂದ ಬೆಂಗಳೂರಿಗೆ ಸಪ್ಲೈ ಆಗಲ್ವಾ ಕುಡಿಯೋ ನೀರು ಏನು ಹೇಳ್ತಿದ್ದಾರೆ ಅಧಿಕಾರಿಗಳು ಶರ್ಮಿತಾ ನಾವು ಕೂಡ ಅಧಿಕಾರಿಗಳನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೀವಿ ಜೊತೆಗೆ ಆ ಒಂದು ಪ್ರದೇಶಕ್ಕೆ ನಾವು ಈಗ ಹೋಗ್ತಾ ಇದೀವಿ ಅಂದ್ವೇ ಇದೀವಿ ಆದ್ರೆ ಏನು ಆ ಒಂದು ಯಂತ್ರಗಾರ ಏನಿದೆ ಅಲ್ಲಿ ಜಲಾವೃತ ಆಗಿರೋದ್ರಿಂದ ದೊಡ್ಡ ದೊಡ್ಡ ಮೋಟರ್ಗಳು ಅಂದ್ರೆ ಕಾವೇರಿ ನೀರನ್ನ ಬೆಂಗಳೂರಿಗೆ ಏನ್ ಪಂಪ್ ಮಾಡ್ಲಿಕ್ಕೆ ಮೋಟರ್ಗಳನ್ನ ಹಾಕಲಾಗಿದೆ ಅದು ಎಲ್ಲೋ ಒಂದು ವೇಳೆ ಕೆಟ್ಟೋಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೀಗೆ ಒಂದು ವೇಳೆ ಏನಾದ್ರೂ ಆ ಮೋಟರ್ಗಳು ಕೆಟ್ಟ ನಿಂತ್ರೆ ಅದು ದುರಸ್ತಿ ಆಗೋದಿಕ್ಕೆ ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಹೀಗಾಗಿ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಮಧ್ಯಾಹ್ನ 2 ಗಂಟೆಗೆ ಆಗಮಿಸ್ತಾ ಇದ್ದಾರೆ ಅಲ್ಲಿನ ಪರಿಸ್ಥಿತಿಯನ್ನ ಒಂದು ವೀಕ್ಷಣೆಯನ್ನು ಮಾಡುವಂತದ್ದು ಜೊತೆಗೆ ನಂತರ ಅಧಿಕಾರಿಗಳ ಜೊತೆ ಒಂದು ಮಾತುಕತೆಯನ್ನ ನಡೆಸಿ ಆದಷ್ಟು ಬೇಗ ಏನಾದ್ರೂ ಸಮಸ್ಯೆ ಆಗಿದ್ರೆ ಅದನ್ನು ದುರಸ್ತಿಗೊಳಿಸುವಂತಹ ಸೂಚನೆಯನ್ನು ಕೂಡ ಮುಖ್ಯಮಂತ್ರಿ ಕೊಡಲಿದ್ದಾರೆ ಶರ್ಮಿತಾ ಫೈನ್ ಅಂದ್ರೆ ಈಗ ಅಧಿಕಾರಿಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಿದ್ರೆ ಅಟ್ ಪ್ರೆಸೆಂಟ್ ನಿಮ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಲ್ಲ ನಾವು ಫಾಲೋ ಅಪ್ ಮಾಡೋಣ ನೆಕ್ಸ್ಟ್ ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಸದ್ಯದ ಅಪ್ಡೇಟ್ಸ್ಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಳೆ ಅಬ್ಬರ ಜೋರಾಗಿದೆ ಮಹದೇವಪುರ ಕ್ಷೇತ್ರದ ಜ್ಯೋತಿಪುರ ಸಂಪೂರ್ಣವಾಗಿ ಜಲಾವೃತವಾಗಿದೆ ಹಂಚರಹಳ್ಳಿ ಜ್ಯೋತಿಪುರ ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ ತಗ್ಗು ಪ್ರದೇಶಕ್ಕೆ ಬೇಗ ನೀರು ನುಗ್ಗೋದು ಸಹಜವಾಗಿ ಇಲ್ಲಿ ತಗ್ಗು ಪ್ರದೇಶ ಇರೋದ್ರಿಂದ ಮಳೆ ನೀರು ನುಗ್ಗಿದೆ ಜನ ಆತಂಕದಲ್ಲಿದ್ದಾರೆ ಹೊಲ ಗದ್ದೆಗಳ ಜಲಾವೃತ ಆಗಿದೆ ಅಪಾರ ಪ್ರಮಾಣದ ಬೆಳೆ ನಷ್ಟ ಆಗಿದೆ ಅತಿವೃಷ್ಟಿಯಿಂದಾಗಿ ರೈತರ ಬದುಕು ಅಯೋಮಯ ಆಗಿಬಿಟ್ಟಿದೆ ರೈತರು ಮುಸ್ಕಿನ ಜೋಳ ಬೆಳೆದಿದ್ರು ಸೀವೆ ಹುಲ್ಲು ಗುಲಾಬಿ ಹೂ ತೋಟ ರಾಗಿ ಬೆಳೆ ಅಲ್ಲೆಲ್ಲ ಈಗ ನೀರು ತುಂಬಿಕೊಂಡ್ಬಿಟ್ಟಿದೆ ರೇಷ್ಮೆ ಕಡ್ಡಿ ಮತ್ತೆ ತರಕಾರಿ ಬೆಳೆಗಳೆಲ್ಲ ಮಳೆಯಿಂದ ಹಾನಿಯಾಗಿದೆ ಜ್ಯೋತಿಪುರ ಸಂಪೂರ್ಣವಾಗಿ ಜಲಾವೃತ ಆಗಿರೋ ತೋರಿಸ್ತಾ ಇದೀವಿ ಇನ್ನೊಂದು ಕಡೆ ಮಳೆಯಿಂದಾಗಿ ಜನ ಪರದಾಟವನ್ನು ಪಡ್ತಾ ಇದ್ದಾರೆ